ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 10,000 ರಿಂದ 1 ಲಕ್ಷದವರೆಗೂ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವ ಅಪ್ಲಿಕೇಶನ್ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. RBI ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನ್ನು. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಗೈಸ್, ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೋನ್ ಅಮೌಂಟ್ ಅಂತ ಕಾಣಿಸ್ತಿದೆ ನೋಡಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನೀವು, ಆರಾಮ್ಸೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಕ್ಯಾಲ್ಕುಲೇಟರ್ ಥರ ಇರುತ್ತೆ, ನಿಮಗೆ ಎಷ್ಟು ತಿಂಗಳಿಗೆ ಬೇಕು ಅನ್ನೋದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ನೋಡ್ಕೋಬೋದು. ಇಲ್ಲೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಎಲ್ಲ ಇದ್ದಾರೆ. ಸೊ ಪರ್ಮಿಷನ್ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು ಕೆಲವೊಂದು ಪರ್ಮಿಷನ್ಸ್ನ ಅಲು ಅಂತ ಕೊಡಬೇಕಾಗುತ್ತೆ. ಅವರು ಕೇಳಿದ್ರೆ ಆಕ್ಸೆಸ್ ಮಾಡ್ಕೊಳ್ಳೋದು, ಕಾಂಟ್ಯಾಕ್ಟ್ಸು ಅದು ಇದು ಆಕ್ಸೆಸ್ ಮಾಡ್ಕೊತಾರೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಒಂದು OTP ಅನ್ನೋದು ಜನ್ರೇಟ್ ಆಗ್ತಿದೆ ನೋಡ್ಕೋಬೋದು. ನನಗೆ ಒಂದು OTP ಅನ್ನೋದು ಜನ್ರೇಟ್ ಆಯಿತು. ಸೊ OTP ಜನ್ರೇಟ್ ಆಗಿದ ತಕ್ಷಣ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಅರ್ಧಂಬರ್ಧ ಆಗಿತ್ತು ನಂದು. ಇದರಲ್ಲಿ ನನಗೆ 1 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ. ನಾನು ಆಲ್ರೆಡಿ ಇವಾಗ ನಾನು ಕಂಪ್ನಿ ಡೀಟೇಲ್ಸ್ ಅನ್ನೋದು ಕಂಪ್ನಿ ಡೀಟೇಲ್ಸ್ ಫಿಲ್ ಮಾಡ್ಕೊಂಬಿಟ್ರೆ ಸಾಕು, 1 ಲಕ್ಷ ಅನ್ನೋದು ನನ್ನ ಅಕೌಂಟ್ಗೆ ಡೈರೆಕ್ಟ್ ಬರುತ್ತೆ. ಸೊ ಇದೇ ಥರ ನೀವು ಆರಾಮಾಗಿ ಡೈರೆಕ್ಟಾಗಿ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು, ನಿಮ್ಗೆ ಕಾಣಿಸ್ತಿದೆ ಮೇಲೆಗಡೆ ಒಂದು ನೋಟಿಫಿಕೇಷನ್ನು, ಅದು ಫೆಬ್ರವರಿಯಲ್ಲೇ ಆಗಿದೆ ನಂದು. ಸೊ ಈ ಥರ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಬನ್ನಿ ಇಲ್ಲಿ ನೋಡ್ಕೋಬೋದು ಗಾಯ್ಸ್, ನಿಮಗೆ 5,000 ರಿಂದ 1 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತೀವಿ ಅಂತಂತ ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಇಷ್ಟಿರುತ್ತೆ ಅಂತಂತ ಹೇಳ್ಬಿಟ್ಟು ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಎಲ್ಲ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡ್ಕೋಬೋದು. 91 ಡೇಸಿಂದ 24 ತಿಂಗಳವರೆಗೂ ನಿಮಗೆ ಇದು ಕೊಡ್ತಾರೆ, ಟೆನ್ಯೂರ್ ಅನ್ನೋದು ಕೊಡ್ತಾರೆ ಈ ಅಪ್ಲಿಕೇಶನಲ್ಲಿ. ಇಲ್ಲಿ ನೋಡ್ಕೋಬೋದು ಪ್ರೊಸೆಸಿಂಗ್ ಫೀಸ್ ಎಲ್ಲ ಎಷ್ಟಿರುತ್ತೆ, 30 ಡೇಸ್ಗೆ ಎಷ್ಟಿರುತ್ತೆ ಅಂತಂತ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ನಿಮಗೆ 15,000 ಕೊಟ್ಟವ್ರೆ ಅಂತಂದರೆ ಇಲ್ಲಿ ಎಷ್ಟು ಬಡ್ಡಿ ಹಾಕ್ತಾರೆ, ಎಷ್ಟು ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಎಷ್ಟು EMI ಕಟ್ಟಬೇಕಾಗುತ್ತೆ ಅಂತಂತ ಎಲ್ಲ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ನೀರಾ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ. ಈ ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲೂ ಇದೆ, ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಆದರೂ ಡೌನ್ಲೋಡ್ ಮಾಡ್ಕೋಬೋದು. ನೀವೇನಾದರೂ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಮುತ್ತೂಟ್ ಫೈನಾನ್ಸ್ ಅಂತಂತ ಹೇಳ್ಬಿಟ್ಟು ಎಲ್ಲ ಇದೆ. ಇಲ್ಲಿ ನೋಡ್ಕೋಬೋದು ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಇಲ್ಲ ನೋಡ್ಕೋಬೋದು ಗೈಸ್. ನೀವೆಲ್ಲ ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.